गं गणपतये नमः श्री गुरुभ्यो नमः हरिः ओम नमस्कार ओम महर्षये कपिलाचार्याय नमः विष्णु सहस्रनामद 531ನೆಯ ನಾಮ ಮಹರ್ಷಿ ಕಪಿಲಾಚಾರ್ಯಃ ಮಹಾಂಶ್ಚಾಸೌ ಋಷಿಶ್ಚೇತಿ ಮಹರ್ಷಿಃ ಮಹಾನ್ ಆದ ದೊಡ್ಡವನಾದ ಋಷಿಯು ಭಗವಂತ ಹೀಗಾಗಿ ಭಗವಂತ ಮಹರ್ಷಿಃ ಜ್ಞಾನಿಗಳಿಗೆಲ್ಲ ಹಿರಿಯನಾದವನು ಭಗವಂತ ಹೀಗಾಗಿ ಮಹರ್ಷಿಃ ಸಮಸ್ತ ವೇದಗಳನ್ನ ಮೊತ್ತ ಮೊದಲ ಬಾರಿಗೆ ಆವಿಷ್ಕಾರ ಮಾಡಿ ಚತುರ್ಮುಖ ಬ್ರಹ್ಮದೇವರಿಗೆ ಉಪದೇಶ ಮಾಡಿದ ಹಯಗ್ರೀವರೂಪಿ ಭಗವಂತ ಹೀಗಾಗಿ ಭಗವಂತ ಮಹರ್ಷಿಃ ಭಗವಂತನನ್ನ ತಿಳಿದ ಸತ್ಯದರ್ಶಿಗಳನ್ನ ಸತ್ಯವನ್ನ ಸಾಕ್ಷಾತ್ಕಾರ ಮಾಡಿಕೊಂಡವರನ್ನ ಋಷಿ ಎಂಬುದಾಗಿ ಕರೀತಾ ಇದ್ದಾರೆ. ಸತ್ಯವನ್ನ ಭಗವಂತನನ್ನ ಸಂಪೂರ್ಣವಾಗಿ ತಿಳಿದವನು ಭಗವಂತ ಮಾತ್ರ. ಉಳಿದವರು ತಮ್ಮ ತಮ್ಮ ಯೋಗ್ಯತೆಗೆ ತಕ್ಕಂತೆ ಅರ್ಹತೆಗೆ ತಕ್ಕಂತೆ ಭಗವಂತನನ್ನ ತಿಳಿಯುತ್ತಾರೆ. ಆದರೆ ಭಗವಂತನನ್ನ ಸಂಪೂರ್ಣವಾಗಿ ತಿಳಿದವರು ಭಗವಂತನನ್ನ ಬಿಟ್ಟು ಮತ್ತೊಬ್ಬರು ಇಲ್ಲ. ಹೀಗಾಗಿ ಭಗವಂತ ಮಹರ್ಷಿಹಿ. ಭಗವದ್ಗೀತೆಯ 10:26 ಅದರಲ್ಲಿ ಭಗವಂತ ಹೇಳ್ತಾನೆ, ಸಿದ್ಧಾನಾಂ ಕಪಿಲೋ ಮುನಿಹಿ, ಸಿದ್ಧರಲ್ಲಿ ನಾನು ಕಪಿಲ ಮುನಿ ಎಂಬುದಾಗಿ ಭಗವಂತ ಹೇಳಿದ್ದಾನೆ. ಹೀಗಾಗಿ ಭಗವಂತ ಕಪಿಲಾಚಾರ್ಯ. ಕಂ ಪಾಯನ್ ಲಯ, ಇಡೀ ಪ್ರಪಂಚವನ್ನ ಪ್ರಳಯ ಕಾಲದಲ್ಲಿ ತನ್ನಲ್ಲಿ ಲೀನಗೊಳಿಸುವವನು ಭಗವಂತ. ಸರ್ವ ಸಂಹಾರಕ ಭಗವಂತ, ಆನಂದ ರೂಪನಾಗಿ ಲಯಗೊಳಿಸುವವನು ಭಗವಂತ. ಹೀಗಾಗಿ ಕಪಿಲಾಚಾರ್ಯ, ಆನಂದವನ್ನು ಪಾನ ಮಾಡುವವನು ಭಗವಂತ. ಜೀವಿಗಳ ಕರ್ಮಕ್ಕೆ ತಕ್ಕಂತೆ, ಯೋಗ್ಯತೆಗೆ ತಕ್ಕಂತೆ, ಅರ್ಹತೆಗೆ ತಕ್ಕಂತೆ ಜೀವಿಗಳಿಗೆ ಆನಂದವನ್ನ ಕೊಡುವವನು ಭಗವಂತ. ಹೀಗಾಗಿ ಭಗವಂತ ಕಪಿಲಾಚಾರ್ಯ. ಓಂ ಮಹರ್ಷಯೇ ಕಪಿಲಾಚಾರ್ಯಾಯ ನಮಃ. ಹೀಗೆ ಒಂದು 4-6 ಮೊದಲು ಮಾತುಗಳನ್ನಾಡಿದ್ದೇನೆ. ಇದರಲ್ಲೇನಾದರೂ ತಪ್ಪುಗಳಿದ್ದರೆ ಅದನ್ನು ಮನ್ನಿಸಿ ಒಳ್ಳೆಯ ಜನ ಇದ್ರೆ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ. ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೆ ಸರ್ವಸಮರ್ಪಿತ ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.